ನಮ್ಮ ಮನೆಯಲ್ಲಿ ಬಿಜೆಪಿ ಓಟ್ ಹಾಕಿ ಬಿಟ್ಟಿರಲಿಲ್ಲ. ನಾನು ಫಸ್ಟ್ ಬಿಜೆಪಿ ಎಂ ಪಿ ಟಿಕೆಟ್ ಸಿಕ್ಕಿದಾಗ ನನಗೆ ಬೈದಿದ್ರು. ಸ್ವಾತಂತ್ರ್ಯ ಹೋರಾಟಗಾರರ ಆ ಒಂದು ಇದರಿಂದ ಬಂದವರು. ಅದಕ್ಕೋಸ್ಕರ ಕಾಂಗ್ರೆಸ್ ಬಿಟ್ಟು ನೀನು ಹೋಗಿದೆ ಅಂತಂದ್ರೆ ನಮ್ಮ ಮನೆಗೆ ನೀನು ಕಳಂಕ ಅಂತ ಹೇಳಿದ್ರು. ನಮ್ಮ ಮನೆತನಕ್ಕೆ ನೀನು ಕಳಂಕ ಅಂತ ಹೇಳಿದ್ರು. ಅವ್ರಿಗೆ ಕಾಂಗ್ರೆಸ್ ಬಿಟ್ಟು ಓಟ್ ಹಾಕಿ ಗೊತ್ತಿರಲಿಲ್ಲ. ಕಳೆದ 5 ಬಾರಿ ಚುನಾವಣೆಗೆ ನಿಂತರೂ ಕೂಡ ನಮ್ಮಪ್ಪ ನನಗೆ ಓಟ್ ಹಾಕಿದಾರಂತ ನನಗೇನು. ನೀವೆಲ್ಲ ಓಟ್ ಹಾಕಿರ್ಬೋದು, ನಮ್ಮಪ್ಪ ಓಟ್ ಹಾಕಿದಾರಂತ ನನಗೇನು ಗೊತ್ತಿಲ್ಲ. ಅವರೆಲ್ಲ ಸ್ಟ್ರಾಂಗ್ ಕಾಂಗ್ರೆಸ್ನವರು. ಆದ್ರೆ ಈ ಬಾರಿ ನಮ್ಮಪ್ಪ ಬಂದು ಈ ಬಾರಿ ಬಿಜೆಪಿ ಕೊಡುವ ಅಂತ ಮಾಡಿ ಅದು ನೋಡಿ ಅಲ್ಲ ಮೋದಿ ನೋಡಿ ನಾನು ಕೈ ಮುಗಿದೆ. ಅಷ್ಟಾರು ಒಳ್ಳೆ ಬುದ್ಧಿ ಈ ವಾತಾವರಣ ಇವತ್ತು ಬೆಳೆದಿದೆ. ಈ ವಾತಾವರಣ ಬೆಳೆದಿದೆ, ಯಾರು ಹೇಳಬೇಕಂತ ಇಲ್ಲ. ಯಾರಿಗೆ ಇಷ್ಟು ದಿವಸಗಳ ಕಾಲ ನಮ್ಮ ಹತ್ರ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ನೀವು ಹೇಳಿದಾಗೇನೆ ಬೇರೆ ಪಕ್ಷದವರು ಕೂಡ ಇವತ್ತು ಇಂಟರ್ನಲ್ಲಿ ಒಪ್ಕೊಂತ ಇದ್ದಾರೆ. ಕಾಂಗ್ರೆಸ್ನವ್ರು ಕ್ಯಾಂಡಿಡೇಟ್ ಹಾಕ್ಲಿಕ್ಕೆ ರೆಡಿ ಇಲ್ಲ. ಅವ್ರು ಹೇಗಾದ್ರು ಮಾಡಿ ಜನತಾದಳ ಕೊಡೋಣ ಅಂತ ಕೂತಿದ್ದಾರೆ. ಬಹುತೇಕ ಜನತಾದಳ ಕೊಟ್ರೆ ನಿಮ್ಮ ಕಾರವಾರಕ್ಕೆ ಸಿಕ್ಬಿಡ್ಬೋದು. ನೀವ್ ಅದನ್ನ ಹೇಗೆ ತೀರ್ಮಾನ ಮಾಡ್ತೀರಿ? ನಿಮ್ಗೆ ಜನತಾದಳನೇ ಇಲ್ಲ ಸರ್. ನಮ್ಮ ಕಾರ್ಯಕರ್ತರ ಒಂದು ಉತ್ಸಾಹ ಕೂಡ ಇವತ್ತು ಜಾಸ್ತಿ ಆಗಿದೆ. ಒಂದು ಸಣ್ಣ ಉದಾಹರಣೆ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಕಳೆದ ಬಾರಿ ಚುನಾವಣೆ ಮಾಡಿದಾಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 28,500 ಜನ ಕಾರ್ಯಕರ್ತರು ಇದ್ರು. ಕಳೆದ ಬಾರಿ 2014 ಚುನಾವಣೆ ಮಾಡಿದಾಗ ಬಿಜೆಪಿಯ ಕಾರ್ಯಕರ್ತರು ಅಂತ ನಮ್ಮ ಪಟ್ಟಿ ಸುಮಾರು 28,500 ಜನ ಕಾರ್ಯಕರ್ತರು ಇದ್ರು. ಅವ್ರ ಹೆಸರು ನಂಬರು ಎಲ್ಲದೂ ಕೂಡ ನಮ್ಮ ಹತ್ತಿದೆ. ಇವತ್ತು 2019 ನಮಗೆ ಮಿಸ್ಡ್ ಕಾಲ್ ಕೊಟ್ಟು ಮೆಂಬರ್ಶಿಪ್ ಆಗಿ ಅವರು ಫೋನ್ ಮಾಡಿ ವೆರಿಫಿಕೇಶನ್ ಆಗಿ ನಮ್ಮ ಹತ್ರ ಲೀಸ್ಟ್ ಇರೋದು 147,000 ಜನ. ಅವ್ರು ಎಲ್ಲಿದ್ದಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ಆದ್ರೆ ಅವ್ರ ಹೆಸರಿದೆ, ಅವ್ರ ಫೋನ್ ನಂಬರ್ ಇದೆ, ಅವರಿನ್ನು ನಾವು ನೋಡಿಲ್ಲ. ಆ ರೀತಿ ಪ್ರಮಾಣದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರ ಸಂಖ್ಯೆ ಜಾಸ್ತಿ ಆಗಿದೆ. 2014 ಇಡೀ ದೇಶದಲ್ಲಿ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತ ಕೆಲಸ ಮಾಡಿರ್ತಕ್ಕಂಥವ್ರ ಸಂಖ್ಯೆ ಅದು ಆಮೇಲೆ ಕೊಡ್ರಿ. 2014 ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತ ಕೆಲಸ ಮಾಡಿರೋರ ಸಂಖ್ಯೆ ಸುಮಾರು 3.75 ಕೋಟಿ. ಒಟ್ಟು ಕಾರ್ಯಕರ್ತರು ಸುಮಾರು 3.75 ಕೋಟಿ.